students, inflation accounting ಅಲ್ಲಿ ನಾವು net monetary gain or losses ಮೇಲೆ ಒಂದು ಚಿಕ್ಕದೊಂದು ಪ್ರಾಬ್ಲಮ್ ಮಾಡೋಣ. ಆಮೇಲಿಂದ ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ ಮಾಡೋಣ. ಆಮೇಲಿಂದ ಪ್ರಾಫಿಟ್ ಅಂಡ್ ಲಾಸ್. ಫಸ್ಟ್ ನೆಟ್ ಮಾನಿಟರಿ ಗೇನ್ ಆರ್ ಲಾಸಸ್ ಏನ್ ಮಾಡೋದು ಫಾರ್ಮೆಟ್ ನ ನಾನು ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟ್ ಕ್ವಶನ್ ಅನ್ನ ಅರ್ಥ ಮಾಡ್ಕೋ. ಕ್ವಶನ್ ಏನಿದೆ ಅಂದ್ರೆ ಕಂಪ್ಯೂಟ್ ದ ನೆಟ್ ಮಾನಿಟರಿ ಗೇನ್ ಆರ್ ಗೇನ್ ಆರ್ ಲಾಸಸ್ ಫ್ರಮ್ ಪಿ ಲಿಮಿಟೆಡ್ ಆನ್ 31st March 2014 ಫ್ರಮ್ ದ ಇನ್ಫಾರ್ಮೇಶನ್ ಗಿವನ್ ಬಿಲೋ. ನೋಡಿ ಓಪನಿಂಗ್ ಡೇಟ್ 1/4/2013 ಅಂತ ಕೊಟ್ಟಿದ್ದಾರೆ, ಕ್ಲೋಸಿಂಗ್ 31st March 2014 ಅಂತ ಕೊಟ್ಟಿದ್ದಾರೆ. ಓಪನಿಂಗ್ ಡೇಟ್ ಕ್ಲೋಸಿಂಗ್ ಡೇಟ್ ಕೊಟ್ಟಿದ್ದಾರೆ. ಕ್ಯಾಶ್ ಬುಕ್ ಡೆಟ್ಸ್ ಕ್ರೆಡಿಟಾರ್ಸ್ ಲೋನ್ ಅಂತ ಕೊಟ್ಟಿದ್ದಾರೆ. ಓಪನಿಂಗ್ ಡೇಟ್ ಕ್ಲೋಸಿಂಗ್ ಡೇಟ್ ಕೊಟ್ಟಿದ್ದಾರೆ. ಹಾಗೆ ರಿಟೇಲ್ ಪ್ರೈಸ್ ಇಂಡೆಕ್ಸ್ ನಂಬರ್ ಅಂದ್ರೆ ಜನರಲ್ ಪ್ರೈಸ್ ಇಂಡೆಕ್ಸ್ ನಂಬರ್ಸ್ ಕೊಟ್ಟಿದ್ದಾರೆ. ಓಪನಿಂಗ್ ಡೇಟ್ 250 ಇದೆಯಂತೆ, March 14 350 ಇದೆಯಂತೆ, ಆವರೇಜ್ 300 ಇದೆ ಅಂತ ಹೇಳ್ತಿದ್ದಾರೆ. ಇದರ ಅರ್ಥ ಏನ್ ಗೊತ್ತಾ, ನೀವು ಓಪನಿಂಗ್ ನಲ್ಲಿ 100 ರೂಪಾಯಿ ಬೆಲೆ 250 ರೂಪಾಯಿ ಇತ್ತು, 100 ರೂಪಾಯಿ ಬೆಲೆ ಎಷ್ಟಿತ್ತು 250 ರೂಪಾಯಿ ಇತ್ತು. ಅದೇ ಕ್ಲೋಸಿಂಗ್ ಅಲ್ಲಿ ಏನಾಗಿದೆ, 250 ರೂಪಾಯಿ ಬೆಲೆ ಇರತಕ್ಕಂತ ಮನಿ ಎಷ್ಟಾಗಿದೆ, ಅದು 350 ರೂಪಾಯಿ ಆಗಿದೆ. ಆವರೇಜ್ ಎಷ್ಟಾಗಿದೆ ಮಿಡ್ಲ್ ಅಲ್ಲಿ 300 ರೂಪಾಯಿ ಆಗಿದೆ. ಈ ತರ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಈಗ ನಾವು ಸ್ಟೇಟ್ಮೆಂಟ್ ಆಫ್ ಶೋಯಿಂಗ್ ನೆಟ್ ಮಾನಿಟರಿ ಗೇನ್ ಆರ್ ಲಾಸಸ್ ನ ಮಾಡೋದಕ್ಕೆ ಮುಂಚೆ ಫಸ್ಟ್ ನಾವೇನ್ ಮಾಡಬೇಕು ಅಂದ್ರೆ ಮಾನಿಟರಿ ಅಸೆಟ್ಸ್ ಯಾವ್ದ್ಯಾವ್ದು, ಹಾಗೆ ಮಾನಿಟರಿ ಲಯಬಿಲಿಟೀಸ್ ಯಾವ್ದ್ಯಾವ್ದು ಅಂತ ನೋಡ್ಬೇಕು. ಓಕೆನಾ, ಮಾನಿಟರಿ ಲಯಬಿಲಿಟೀಸ್ ಇದು 1/4/2013 31st March 2014 ಮತ್ತೆ ಟೋಟಲ್ ಅಥವಾ ಚೇಂಜಸ್ ಅಂತ ಅನ್ಕೋಣ. ಏನಂತ ಅನ್ಕೋಣ, ಚೇಂಜಸ್ ಅಂತ ಅನ್ಕೋಣ. ಏನೇನಿದೆ ಇದು ಕೂಡ ಹಾಗೆ ಮಾಡ್ಕೋಣ, 1/4/13 31st March 2014 ಮತ್ತೆ ಚೇಂಜಸ್ ಅಂತ ಅನ್ಕೋಣ. ಓಕೆನಾ, ಫಸ್ಟ್ ಏನೇನಿದೆಯಪ್ಪ, ಕ್ಯಾಶ್ ಇದೆ ಕರೆಕ್ಟಾ, ಎಷ್ಟಿದೆ ಓಪನಿಂಗ್ ಡೇಟ್ ಅಲ್ಲಿ ಎಷ್ಟಿದೆ, 25,000 and 30,000 ಇನ್ಕ್ರೀಸ್ ಆಗಿದೆ ಅಲ್ವಾ, ಚೇಂಜ್ 5,000 ಜಾಸ್ತಿ ಆಗಿದೆ. ಹಾಗೆ ಇನ್ನೇನಿದೆಯಪ್ಪ, ಡೆಟಾರ್ಸ್ ಇದೆ, ಡೆಟಾರ್ಸ್ ಎಷ್ಟಪ್ಪ ಇದೆ, ಡೆಟಾರ್ಸ್ 51,000 ಮತ್ತೆ 60,000 ಕರೆಕ್ಟಾ, ಅಲ್ಲಿ 9,000 ರೂಪಾಯಿ ಜಾಸ್ತಿ ಆಗಿದೆ ಕರೆಕ್ಟ್ ಏನ್ರಿ. ಹಾಗಾದ್ರೆ ಟೋಟಲ್ ಎಷ್ಟಿತ್ತು, 90,000, ಇದೆಷ್ಟಿತ್ತು 76,000. ಸೊ 76 ಇಂದ ಎಷ್ಟಾಗಿದೆ, 90,000 ರೂಪೀಸ್ ಆಗುತ್ತೆ. ಅಲ್ಲಿಗೆ ಟೋಟಲ್ ಎಷ್ಟು ಜಾಸ್ತಿ ಆಗಿದೆ, 14,000 ಜಾಸ್ತಿ. ಇಷ್ಟು ಬರ್ಕೊಟ್ರೆ ಮಿಕ್ಕಿ ಇದು ಈಸಿ ಆಗುತ್ತೆ. ಓಕೆನಾ, ನೆಕ್ಸ್ಟ್ ಕ್ರೆಡಿಟ್ ಆರ್ಸ್ ಇಷ್ಟಿದಾರಪ್ಪ ಲಯಬಿಲಿಟೀಸ್ ಅಲ್ಲಿ, ಕ್ರೆಡಿಟ್ ಆರ್ಸ್ ಇದಾರ, ಕ್ರೆಡಿಟ್ ಆರ್ಸ್ ಎಷ್ಟಿದ್ದಾರೆ, 55,000 ಅಲ್ಲಿಗೆ 10,000 ರೂಪೀಸ್ ಜಾಸ್ತಿ ಆಗಿದೆ ಕರೆಕ್ಟಾ. ಹಾಗೆ ಲೋನ್ ಎಷ್ಟಿದ್ಯಪ್ಪ, 40,000 45,000 ಎಷ್ಟು ಜಾಸ್ತಿ ಆಗಿದೆ, 5,000 ಜಾಸ್ತಿ ಆಗಿದೆ. ಹಾಗಾದ್ರೆ ಟೋಟಲ್ ಇನ್ಕ್ರೀಸ್ ಎಷ್ಟಾಗಿದೆ, 15,000 1,10,000 ಟೋಟಲ್, ಇದು 95,000 ಅಲ್ಲಿಗೆ 1,10,000 ಅಲ್ಲಿ 95 ಹೋದ್ರೆ ಎಷ್ಟಾಗುತ್ತೆ, 15,000 ಆಗುತ್ತೆ ಕರೆಕ್ಟಾ. ಈಗ ಈ ಸ್ಟೇಟ್ಮೆಂಟ್ ನ ಹಾಕೊಂಡಿದ್ವಿ ಕರೆಕ್ಟ್ ಏನಪ್ಪ. ಸೊ ಇದನ್ನ ಹಾಕೊಂಡಿದ ತಕ್ಷಣ ಇಮಿಡಿಯೇಟ್ ಆಗಿ ಏನ್ ಮಾಡಬೇಕು ಅಂದ್ರೆ, ವಿ ಶುಡ್ ಗೋ ಟು ಸ್ಟೇಟ್ಮೆಂಟ್ ಆಫ್ ಶೋಯಿಂಗ್ ನೆಟ್ ಮಾನಿಟರಿ ಗೇನ್ ಆರ್ ಲಾಸಸ್. ಈಗ ಮಾಡೋದು ತುಂಬಾ ಕೇರ್ಫುಲ್ ಆಗಿ ನೋಡ್ಕೋಬೇಕು. ಈಗ ಕ್ಲೋಸಿಂಗ್ ಡೇಟ್ ಅಲ್ಲಿ, ಕ್ಲೋಸಿಂಗ್ ಡೇಟ್ ಯಾವ್ದಪ್ಪ ನಮ್ಮ ಹತ್ರ ಇರೋದು, 31st of March 2014 ಅಲ್ಲಿ ವ್ಯಾಲ್ಯೂ ಆಫ್ ಟೋಟಲ್ ಮಾನಿಟರಿ ಅಸೆಟ್ಸ್ ಎಷ್ಟಿತ್ತು, 90,000 ರೂಪೀಸ್ ಇತ್ತು. ಅದನ್ನ ಇನ್ನರ್ ಕಾಲಮ್ ಅಲ್ಲಿ ಬರ್ತದೆ. ಓಕೆನಾ, ಹಾಗೆ ಲೆಸ್ ಇಂಡೆಕ್ಸ್ಡ್ ವ್ಯಾಲ್ಯೂ ಆಫ್ ಮಾನಿಟರಿ ಅಸೆಟ್ಸ್. ಇಂಡೆಕ್ಸ್ಡ್ ವ್ಯಾಲ್ಯೂ ಅಂದ್ರೆ ಏನು, ಯೂಸಿಂಗ್ ಓಪನಿಂಗ್ ಎಷ್ಟಿದಂತೆ 250, ಕ್ಲೋಸಿಂಗ್ ಎಷ್ಟಿದೆಯಂತೆ 350, ಆವರೇಜ್ ಎಷ್ಟಿದೆಯಂತೆ 300 ಇದೆಯಂತೆ. ಸೊ ಓಪನಿಂಗ್ ಡೇಟ್ ಅಲ್ಲಿ ನೋಡಿ, ಇಂಡೆಕ್ಸ್ಡ್ ವ್ಯಾಲ್ಯೂ ಆಫ್ ಮಾನಿಟರಿ ಅಸೆಟ್ಸ್ ಓಪನಿಂಗ್ ಡೇಟ್ ನೋಡಿ, ಇಂಡೆಕ್ಸ್ ಓಪನಿಂಗ್ ಡೇಟ್ ಅಲ್ಲಿ ಮಾನಿಟರಿ ಅಸೆಟ್ಸ್ ಎಷ್ಟಿದ್ಯಪ್ಪ, 76,000 ಇದೆ ಕರೆಕ್ಟಾ, ಎಸ್ ಆರ್ ನೋ, ಕರೆಕ್ಟ್. ಓಪನಿಂಗ್ ಡೇಟ್ ಅಲ್ಲಿ ಇದ್ದಿದ್ದು, ಓಪನಿಂಗ್ ಡೇಟ್ ಅಲ್ಲಿ ನಮ್ಗೆ ಇಂಡೆಕ್ಸ್ ಎಷ್ಟಿತ್ತು, 250 ಇತ್ತು ಕರೆಕ್ಟಾ. ಯಾವಾಗ್ಲೂ ಅಷ್ಟೇ ಮಲ್ಟಿಪ್ಲೈ ಮಾಡಬೇಕಾದ್ರೆ ಎಂಡ್ ಆಫ್ ದ ಇಯರ್ ದ ಯಾವಾಗ್ಲೂ ಮಲ್ಟಿಪ್ಲೈ ಮಾಡಬೇಕು. ಎಂಡ್ ಆಫ್ ದ ಇಯರ್ ಅಲ್ಲಿ ಎಷ್ಟಿದೆ ಇಂಡೆಕ್ಸ್, 350 ಇದೆ ಕರೆಕ್ಟಾ. ಇದಕ್ಕೆ ಪ್ಲಸ್ ಏನ್ ಮಾಡಬೇಕು, ಇನ್ಕ್ರೀಸ್ ಆರ್ ಡಿಕ್ರೀಸ್ ಆಫ್ ಮಾನಿಟರಿ ಅಸೆಟ್ಸ್ ಡ್ಯೂರಿಂಗ್ ದ ಇಯರ್. ಎಷ್ಟಪ್ಪ ಇನ್ಕ್ರೀಸ್ ಆಗಿದೆ,
ಎಷ್ಟು ಇನ್ಕ್ರೀಸ್ ಆಗಿದೆ ಒಟ್ಟು 14,000 ಇನ್ಕ್ರೀಸ್ ಆಗಿದೆ. ಹಾಗಾದ್ರೆ 14,000 ಇನ್ಕ್ರೀಸ್ ಆಗುತ್ತೆ, ಇದನ್ನ ಯಾವಕ್ಕೆ ಡಿವೈಡ್ ಮಾಡ್ತೀವಿ ಅಂದ್ರೆ ಮಧ್ಯದಲ್ಲಿ ಆಗಿರೋದ್ರಿಂದ, ಮಧ್ಯದಲ್ಲಿ ಈ ಚೇಂಜಸ್ ಯಾವ್ದಿರುತ್ತೆ ಯಾವಾಗ ಇನ್ ಬಿಟ್ವೀನ್ ಓಪನಿಂಗ್ ಇಂದ ಕ್ಲೋಸಿಂಗ್ ಮಧ್ಯದಲ್ಲಿ ಆಗಿದೆ. ಹಾಗಾದ್ರೆ ನಾವು ಯಾವ್ ತಗೊಳ್ತೀವಿ, ಆವರೇಜ್ ತಗೊಳ್ತೀವಿ. ಆವರೇಜ್ ಇಸ್ 300 ಇಂಟು ಯಾವಾಗ್ಲೂ ಮಲ್ಟಿಪ್ಲೈ ಮಾತ್ರ ಯಾವ್ ಮಾಡ್ತೀವಿ, ಕ್ಲೋಸಿಂಗ್ ಅಲ್ಲೇ ಮಾಡ್ತೀವಿ. ಹಾಗಾದ್ರೆ ಓಪನಿಂಗ್ ಮಾನಿಟರಿ ಅಸೆಟ್ಸ್ ಗೆ ಓಪನಿಂಗ್ ಇಂಡೆಕ್ಸ್ ತಗೊಳ್ತೀವಿ, ಚೇಂಜಸ್ ಆಗಿರೋದನ್ನ ಆವರೇಜ್ ತಗೊಳ್ತೀವಿ. ಈಗ ಇದ್ರ ಬೆಲೆ ಎಷ್ಟು ಬರುತ್ತೆ ಹೇಳ, 1,06,400 ಪ್ಲಸ್ ಇದ್ರ ಬೆಲೆ ಎಷ್ಟು ಬರುತ್ತೆ, 16,333. ಹಾಗಾದ್ರೆ ಇವೆರಡು ಸೇರಿಸಿದ್ರೆ ನಮಗೆ 733, 6 + 6 = 12, 1,22,733. ಕರೆಕ್ಟಾ? ಎಸ್ ಕರೆಕ್ಟ್. ಅಂದ್ರೆ ಅರ್ಥ, ಇದ್ರ ಅರ್ಥ ಏನ್ ಗೊತ್ತಾ, ನಾವು ಕ್ಲೋಸಿಂಗ್ ಅಲ್ಲಿ ಏನ್ ಅನ್ಕೊಂಡಿದ್ವಿ, 90,000 ಕೊಡ್ಬೇಕು ನಮ್ಗೆ ಅಸೆಟ್ಸ್ ಬರಬೇಕಾಗುತ್ತೆ. ಆದ್ರೆ ಓಪನಿಂಗ್ ವ್ಯಾಲ್ಯೂ ಎಷ್ಟಿದೆ, 1,22,733 ಬರ್ಬೇಕಾಗಿರೋದು. ನಾವು ಬರ್ಕೊಂಡಿರೋದು ಎಷ್ಟು, 90,000. ಕಡಿಮೆ ಬರ್ಕೊಂಡಿದೆ, ಜಾಸ್ತಿ ಬರ್ಕೊಂಡಿದ್ವಿ, ಕಡಿಮೆ ಬರ್ಕೊಂಡಿದ್ವಿ. ಹಾಗಾದ್ರೆ ನಮ್ಗೆ ಇದು ನೆಗೆಟಿವ್ ವ್ಯಾಲ್ಯೂ ಬರುತ್ತೆ. ಎಷ್ಟು ಬರುತ್ತೆ ಹೇಳಿ, ಮೈನಸ್ ಮಾಡುತ್ತೆ 32,733 ಬರುತ್ತೆ. ಕರೆಕ್ಟಾ? ಕರೆಕ್ಟ್. ಇದು ನೆಗೆಟಿವ್ ಬಂತು, ನೆಗೆಟಿವ್ ಆದ್ರೂ ಬರಲಿ ಪಾಸಿಟಿವ್ ಆದ್ರೂ ಬರಲಿ, ಇದು ಪ್ಲಸ್ ಇದು ಮೈನಸ್. ಕರೆಕ್ಟಾ? ಇದೇನಿದು, ಇದು ಪ್ಲಸ್, ಇದೆಂತದಿದು ಮೈನಸ್. ಮೈನಸ್ ವ್ಯಾಲ್ಯೂ ಜಾಸ್ತಿ ಇದೆ, ಮೈನಸ್ ಅಂತ ಬರೆಯೋಣ. ಈಗ ಆಸ್ ಯೂಶುವಲ್ ಹಿಂಗೆ ಇದನ್ನ ಫಾಲೋ ಆಗ. ನೆಕ್ಸ್ಟ್ ಮಾನಿಟರಿ ಲೈಬಿಲಿಟೀಸ್, ಇಂಡೆಕ್ಸ್ ವ್ಯಾಲ್ಯೂ ಆಫ್ ಮಾನಿಟರಿ ಲೈಬಿಲಿಟೀಸ್ ಓಪನಿಂಗ್ ಪ್ಲಸ್ ಚೇಂಜಸ್. ಓಪನಿಂಗ್ ಎಷ್ಟಿದ್ಯಪ್ಪ, 95,000. ಇಂಡೆಕ್ಸ್ ಓಪನಿಂಗ್ ಎಷ್ಟಿದ್ಯಪ್ಪ, 250. ಯಾವಾಗ್ಲೂ ಮಲ್ಟಿಪ್ಲೈ ಮಾಡಬೇಕಾಗಿದೆ ಅದು ಕ್ಲೋಸಿಂಗ್. ಕರೆಕ್ಟಾ? ಪ್ಲಸ್ ಚೇಂಜಸ್ ಅಪ್ ಆಗಿದೆ 15,000. ಯಾವಾಗ್ಲೂ ಚೇಂಜಸ್ ಯಾವ್ದಾಗ್ಬೇಕಪ್ಪ, ಆವರೇಜ್ ಆಗ್ಬೇಕು. ಕರೆಕ್ಟಾ? ಇಂಟು 350. ಹೇಳಿ ಎಷ್ಟು ಬರುತ್ತೆ ಹೇಳಿ, ಇದು ಮಾಡಿದ್ರೆ ಇದು ಮಾಡಿದ್ರೆ ಎಷ್ಟು ಬರುತ್ತೆ, 1,33,000 ಪ್ಲಸ್ 17,500. ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತಪ್ಪ, 1,50,500. ಕರೆಕ್ಟಾ? ನೋಡಿ ಕ್ಲೋಸಿಂಗ್ ಡೇಟ್ ಅಲ್ಲಿ ಎಷ್ಟಿದ್ಯಪ್ಪ, ಕ್ಲೋಸಿಂಗ್ ಡೇಟ್ ಅಲ್ಲಿ ಎಷ್ಟಿದೆ ಮಾನಿಟರಿ ಲೈಬಿಲಿಟಿ, ವ್ಯಾಲ್ಯೂ ಆಫ್ ಮಾನಿಟರಿ ಲೈಬಿಲಿಟಿ ಕ್ಲೋಸಿಂಗ್ ಡೇಟ್ 31st March 2014, 1,10,000 ಇದೆ. ಹಾಗಾದ್ರೆ ಇಲ್ಲಿ ನಮ್ಗೆ ಲಾಭ ಬಂತು ಅಲ್ವಾ, ಅಲ್ಲಿಗೆ ಎಷ್ಟು ಬರ್ತಾ ಇದೆ, ಪ್ಲಸ್ 40,500 ಬರ್ತಾ ಇದೆ. ಕರೆಕ್ಟಾ? ಹಾಗಾದ್ರೆ ಇದು ಪ್ಲಸ್ ಇದು ಮೈನಸ್, ಪ್ಲಸ್ ಜಾಸ್ತಿ ಇದೆಯಾ ಮೈನಸ್ ಜಾಸ್ತಿ ಇದೆಯಾ, ಪ್ಲಸ್ ಜಾಸ್ತಿ ಇದೆ. ಪ್ಲಸ್ ಜಾಸ್ತಿ ಇದ್ರೆ ಏನ್ ಬರುತ್ತೆ, 7,767 ನೆಟ್ ಮಾನಿಟರಿ ಗೇನ್ ಆಫ್ ಲಾಸ್. ಸಿಂಪಲ್ ಪ್ರಾಸೆಸ್, ಸಿಂಪಲ್ ವೇ ಆಫ್ ಡೂಯಿಂಗ್ ದ ಕ್ವಶನ್. ನಿಮ್ಗೆ ಈ ಮೆಥಡ್ ನಲ್ಲಿ, ಈ ಮೆಥಡ್ ನಲ್ಲಿ ಯಾವ ಟೆಕ್ಸ್ಟ್ ಬುಕ್ ಅಲ್ಲಿ ಹೇಳ್ಕೊಟ್ಟಿಲ್ಲ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ನನ್ನ ಟೆಕ್ಸ್ಟ್ ಬುಕ್ ಅಲ್ಲಿ ಮಾತ್ರ ಈ ತರ ಮಾಡ್ತಾರೆ, ಇದೇ ತರ. ಓಕೆನಾ? ಥ್ಯಾಂಕ್ ಯು.